ಇವತ್ತು ನಾನು ನಿಮಗೆ ಫೇಷಿಯಲ್ ಯಾವ ರೀತಿ ಮಾಡೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಪಾರ್ಲರಲ್ಲಿ ಮಾಡುವಂತಹ ಫೇಷಿಯಲ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿ. ಸೊ ಜಸ್ಟ್ ನಾನು ಇಲ್ಲಿ ಗೋಲ್ಡನ್ ಫೇಷಿಯಲ್ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಆಲ್ರೆಡಿ ಗೋಲ್ಡನ್ ಫೇಷಿಯಲ್ ನಾನು ಮನೆಯಲ್ಲೇ ತಂದಿಟ್ಕೊಂಡಿರ್ತೀನಿ. ಸೊ ಅಮ್ಮನಿಗೆ ಅಥವಾ ಯಾರಾದರೂ ಕಸ್ಟಮರ್ಸ್ ಬಂತು ಅಂದರೆ ನಾನು ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ನೋಡ್ಬೋದು, ನಿಮಗೆ ಕಾಣಿಸಲ್ಲ ಅನ್ಕೋತೀನಿ, ಇಲ್ಲಿ ನೋಡ್ಬೋದು. ಇದು ಬಂದ್ಬಿಟ್ಟು ಹರ್ಬಲ್ ಟ್ರೀ ಅವ್ರದು. ಇದು ತುಂಬ ನ್ಯಾಚುರಲ್ ಆಗಿರುವಂಥದ್ದು, ಹಾಗಾಗಿ ನಾನು ಇದನ್ನ ಆಲ್ಮೋಸ್ಟ್ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಕೆಮಿಕಲ್ಸ್ ಇದ್ದೇ ಇರುತ್ತೆ, ಅದರಲ್ಲಿ ತುಂಬ ಕೆಮಿಕಲ್ಸ್ ಕಡಿಮೆ ಇರುವಂಥದ್ದನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಸ್ಯಾಚೆಟ್ಟು ಕೂಡ ಸಿಗುತ್ತೆ, ಮತ್ತು ಟ್ಯೂಬ್ಸು ಕೂಡ ಸಿಗುತ್ತೆ. ಇಲ್ಲಿ ನಾನು ನನ್ನ ಕಸ್ಟಮರ್ಸ್ಗೆಲ್ಲ ಬೇಕು ಅಂತ ಹೇಳಿಬಿಟ್ಟು ನಾನು ಫುಲ್ಲು ಬಾಕ್ಸೇ ತೊಗೊಂಡಿಟ್ಕೊಂಡಿರ್ತೀನಿ. ನಾನು ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಯಾವ ಥರ ಸಿಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಫುಲ್ ಬಾಕ್ಸ್ ಈ ಥರ ಬಾಕ್ಸ್ಗಳು ಸಿಗುತ್ತೆ. ಜಸ್ಟ್ ನಾನು ಯಾವ ರೀತಿ ಪಾರ್ಲರಲ್ಲಿ ಮಾಡುವಂತಹ ಫೇಷಿಯಲ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಾಗಿ ನೀವು ಒಂದು ಮಿಸ್ ಮಾಡದೆ ನನ್ನ ವಿಡಿಯೋಸ್ನ ನೋಡ್ಬೋದು. ಹಾಗೆ ನನ್ನ ಹೊಸದಾಗಿ ನನ್ನ ಚಾನಲ್ಗೆ ಸೇರ್ಪಡೆ ಆಗಿರುವಂಥ ನನ್ನ ಫ್ರೆಂಡ್ಸ್ಗೆ ಹಾಯ್ ಹೇಳ್ತಾ ಇದ್ದೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಸಹಕಾರ ಇರಲಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನನ್ನ ವಿಡಿಯೋಸ್ನ ಫಾರ್ವರ್ಡ್ ಮಾಡಿದರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ನಾವು ಮನೆಯಲ್ಲೇ ಅಂದರೆ ನಿಮಗೆ ಇದು ಸ್ಯಾಚೆಟಲ್ಲೂ ಸಿಗುತ್ತೆ. ನಾನು ತುಂಬ ಜನಕ್ಕೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಥರ ತೊಗೊಳ್ತೀನಿ. ಬಂದ್ಬಿಟ್ಟು ಇದು 2000 ಸಮಥಿಂಗ್ ಇದೆ. ನಿಮಗೆ ರೀಸನಬಲ್ ಬೇಕು ಅಂದರೆ ಅಥವಾ ಕಡಿಮೆಯಲ್ಲಿ ಬೇಕು ಅಂದರೆ ನಿಮಗೆ ಸ್ಯಾಚೆಟ್ ಅಂದರೆ ಒಂದು ಸಲ ಯೂಸ್ ಮಾಡುವಂಥ ಸ್ಯಾಚೆಟ್ಗಳಲ್ಲೂ ಸಿಗುತ್ತೆ. ಹಾಗೂ ನಿಮಗೆ ಮನೇಲಿ 2 ಮೆಂಬರ್ಸ್ 3 ಮೆಂಬರ್ಸ್ಗೆ ಯೂಸ್ ಮಾಡುವಂತಹ ಒಂದು ಟ್ಯೂಬ್ಸಲ್ಲೂ ಕೂಡ ನಿಮಗೆ ಸಿಗುತ್ತೆ. ಈ ಥರ ನಾನು ಒಂದ್ಸಲ ಪರ್ಚೇಸ್ ಮಾಡಿಕೊಂಡ್ರೆ ಸುಮಾರು ಜನಕ್ಕೆ ಮಾಡ್ಕೋಬಹುದು. ಸೊ ಯಾಕಂದರೆ ಪಾರ್ಲರಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೋ ಅದೇ ರೀತಿ ಇವತ್ತು ನಾನು ಫೇಷಿಯಲ್ ಮಾಡಿ ನಿಮಗೆ ತೋರಿಸ್ತೀನಿ. ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋಣ, ಬನ್ನಿ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಒಂದು ಹೇಳಬೇಕು, ಇದರಲ್ಲೇ ನಿಮಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ನಿಮಗೆ ಇಲ್ಲಿ ಯಾವುದಾದ್ರು ಏನಕ್ಕೆ ಯೂಸ್ ಮಾಡಬೇಕು, ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಹೇಳಿರ್ತಾರೆ. ಸೊ ನೀವು ಅದನ್ನು ಫಾಲೋಅಪ್ ಮಾಡ್ಕೋಬೇಕು. ಹಾಗೂ ಕೆಲವ್ರಿಗೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಯಾವ್ದು ಹಾಕಿದ್ಮೇಲೆ ಯಾವ್ದು ಹಾಕಬೇಕು ಅನ್ನೋದು ನಿಮಗೆ ಇಲ್ಲಿ 1 ಅಂತ ಹಾಕಿರ್ತಾರೆ, ಮತ್ತು ನಿಮಗೆ 2 ನೆಕ್ಸ್ಟ್ ಯಾವುದು ಅಂತ ಹೇಳಿಬಿಟ್ಟು ನಿಮಗೆ ಹಾಕಿರ್ತಾರೆ. ಫಸ್ಟ್ ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ಲೆನ್ಸರ್ ಅಂತ. ಏನಕ್ಕೆ ಕ್ಲೆನ್ಸರ್ ಅಂತಂದರೆ ಇದು ನಮ್ಮ ಫೇಸಲ್ಲಿ ಏನಾದರೂ ಡರ್ಟ್ ಏನಾದರೂ ಇತ್ತು ಅಂದರೆ ಅದನ್ನ ಕ್ಲೀನ್ ಮಾಡಲಿಕ್ಕೆ ಇದು ಕ್ಲೆನ್ಸರ್ ಯೂಸ್ ಮಾಡ್ತೀವಿ. ನಿಮಗೆ ಇಲ್ಲ ಸಪ್ರೇಟಾಗಿ ಬೇಕು ಅಂತಂದರೆ ನಿಮಗೆ ಕ್ಲೆನ್ಸರ್ ಸಿಗುತ್ತೆ. ಡೈಲಿ ಬೇಕಾದ್ರೆ ನೀವು ಫೇಸ್ ವಾಶ್ ಮಾಡ್ಕೋಬೋದು ಕ್ಲೆನ್ಸರಿಂದ. ಸೊ ಇದು ಫಸ್ಟ್ ಬಂದುಬಿಟ್ಟು ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ, ತೋರಿಸ್ತೀನಿ ನಿಮಗೆ. ಇದು ಕ್ಲೆನ್ಸರು. ಫಸ್ಟ್ ಸ್ಟೆಪ್ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ನಾನು ಇಲ್ಲಿ ರೋಸ್ ವಾಟರ್ನ ನನ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಏನಾದರೂ ಕ್ಲೆನ್ಸ್ ಮಾಡಬೇಕಾದ್ರೂ ಕೂಡ ನಮ್ಮ ಫೇಸಲ್ಲಿ ಏನಾದರೂ ಮೇಕಪ್ ಇತ್ತು ಅಂದರೆ ಅದು ನೀಟಾಗಿ ರಿಮೂವ್ ಆಗುತ್ತೆ. ಇದು ಫೇಸ್ ಅಂದರೆ ರೋಸ್ ವಾಟರ್ ಏನಕ್ಕೆ ಅಂತಂದರೆ ಏನಾದರೂ ಡರ್ಟ್ ಏನಾದರೂ ಇತ್ತು ಅಂದರೆ ನಾವು ಫೇಸ್ ವಾಶ್ ಮಾಡಿ ಕೂಡ ಇನ್ನೂ ಹಾಗೆ ಇತ್ತು ಅಂದರೂ ಕೂಡ ಇದು ನೀಟಾಗಿ ವಾಶ್ ಆಗುತ್ತೆ. ಜಸ್ಟ್ ನಾನು ಒಂದು ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಜಸ್ಟ್ ಹೀಗೆ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ಹೋಗ್ತೀನಿ. ಇದು ಫಸ್ಟು ಕ್ಲೆನ್ಸರು, ಕ್ಲೆನ್ಸರ್ ಕ್ರೀಮಿ ಈ ಥರ ಇರುತ್ತೆ. ಜಸ್ಟ್ ಇದನ್ನು ಅಪ್ಲೈ ಮಾಡಿಕೊಂಡು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಷ್ಟೆ. ಜಸ್ಟ್ ಒಂದು 2 ಮಿನಿಟ್ಸ್ ಜಸ್ಟ್ ಮೈಲ್ಡ್ ಆಗಿ ಮಸಾಜ್ ಕೊಟ್ಟರೆ ಸಾಕಾಗುತ್ತೆ ಇದು ಕ್ಲೆನ್ಸಿಂಗ್ ಮಾಡಬೇಕಾದ್ರೆ.
ಇವಾಗ ನ್ಯೂ ಇಯರ್ ಬೇರೆ ಬಂತು, ಸೊ ಕೆಲವ್ರಿಗೆ ಪಾರ್ಟಿಗಳಿಗೆ ಹೋಗ್ಬೇಕು, ಕೆಲವ್ರಿಗೆ ಫೇಸ್ ತುಂಬಾ ಹೆಂಗಾಗಿ ಕಾಣಿಸ್ಬೇಕು ಅಂದವರೆಲ್ಲ ಈ ತರ ನೀವು ಮನೆಯಲ್ಲೇ ಕೂಡ ಫೇಶಿಯಲ್ ನ ಆರಾಮಾಗಿ ಪಾರ್ಲರ್ ಅಲ್ಲಿ ಯಾವ ರೀತಿ ಫೇಶಿಯಲ್ ಮಾಡ್ತಾರೋ ಅದೇ ರೀತಿ ನೀವು ಮಾಡ್ಕೋಬಹುದು. ಜಸ್ಟ್ ಆಗಿದೆ, 2 ಮಿನಿಟ್ಸ್ ಆಗಿದೆ, ಜಸ್ಟ್ ನಾನು ಫೇಸ್ ಅನ್ನ ವಾಶ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ನನ್ನ ಫೇಸ್ ಅನ್ನ, ಜಸ್ಟ್ ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ಈ ಫೇಶಿಯಲ್ ನ ಮಾಡ್ಕೊಂತಾರದು. ಬಟ್ ನಾನು ಯಾವುದೇ ಕಾರಣಕ್ಕೂ ಫೇಶಿಯಲ್ ನ ಯೂಸ್ ಮಾಡಲ್ಲ, ಯಾಕಂದ್ರೆ ನಂಗೆ ಅಷ್ಟು ಇಷ್ಟನೂ ಆಗಲ್ಲ. ಯಾಕಂದ್ರೆ ತುಂಬಾ ನಾವು ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ರಿಂಕಲ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಜಸ್ಟ್ ಯಾವಾಗ್ಲಾದ್ರೂ 1 ಇಯರ್ಗೆ ಒಂದ್ಸಲ ಮಾಡಿದ್ರು ಹೆಚ್ಚು. ನಾನು ವಿಡಿಯೋಗೋಸ್ಕರ ಕೆಲವ್ರಿಗೆ ಇಷ್ಟಪಡ್ತಾರೆ, ಇಮಿಡಿಯೇಟ್ ಆಗಿ ಗ್ಲೋ ಬೇಕು ಅಂದವ್ರಿಗೆ, ಇಷ್ಟಪಡೋರ್ಗೆ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಸೊ ಹಾಗಿದೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ನಾವು. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ಬರ್. ಈ ಸ್ಕ್ರಬ್ಬರ್ ನ ಯೂಸ್ ಮಾಡೋಣ. ನೋಡಿ ಈ ತರ ಇದೆ, ಗೋಲ್ಡ್ ಫೇಶಿಯಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಗೋಲ್ಡ್ ಕಲರೇ ಇರುತ್ತೆ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ಬಿಂಗ್. ಇದು ಒಂದು ಏನಿಲ್ಲ ಅಂದ್ರು ಒಂದು 15 ಮಿನಿಟ್ಸ್ ನಿಮ್ಗೆ ಸ್ಕ್ರಬ್ ಮಾಡಲೇಬೇಕು, ಯಾಕಂದ್ರೆ ಡೆಡ್ ಸೆಲ್ಸ್ ಏನಾದ್ರೂ ಇತ್ತು ಅಂದ್ರೆ ಅದು ನೀಟಾಗಿ ರಿಮೂವ್ ಆಗ್ತಾ ಬರುತ್ತೆ. ಸೊ ಎಷ್ಟು ಮಸಾಜ್ ಕೊಡ್ತೀವೋ ಅಷ್ಟು ನಮ್ಮ ಸ್ಕಿನ್ನು ತುಂಬಾ ಬ್ರೈಟ್ ಆಗುತ್ತೆ. ಇದು ನೀಟಾಗಿ ನಮ್ಗೆ ಗ್ಲೋ ಕಾಣಿಸ್ಬೇಕು ಅಂದ್ರೆ ಒಂದು 3 ಡೇಸ್ ಬೇಕಾಗ್ತದೆ. ಸೊ ನಾನು ಇಲ್ಲಿ ಮೈಲ್ಡ್ ಆಗಿ ಮಸಾಜ್ ಕೊಡ್ತಾ ಇದ್ದೀನಿ. ನಾವು ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರು ಮಾಡಿದಾಗ ತುಂಬಾ ಮೈಂಡ್ಗೆ ರಿಲ್ಯಾಕ್ಸ್ ಆಗುತ್ತೆ, ಹಾಗೂ ತುಂಬಾ ಒಂಥರ ಏನೋ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಜಸ್ಟ್ ಈ ತರ ಮಸಾಜ್ ಕೊಡ್ತೀನಿ. ಕೆಲವ್ರಿಗೆ ಮೂಗ್ ಮೇಲೆ ತುಂಬಾ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ಅದು ರಿಮೂವ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ನಾವು ಸ್ಕ್ರಬ್ ನ ಜಾಸ್ತಿ ಈ ತರ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನನ್ನ ಫೇಸ್ ಅಲ್ಲಿ ನನ್ಗೆ ಬ್ಲ್ಯಾಕ್ ಹೆಡ್ಸ್ ಆಗ್ಲಿ ವೈಟ್ ಹೆಡ್ಸ್ ಆಗ್ಲಿ ಇರಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಕೆಲವ್ರಿಗೆ ಕತ್ತತ್ರ ತುಂಬಾ ಬ್ಲ್ಯಾಕ್ ಇರುತ್ತೆ, ಅವ್ರು ಕೂಡ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ನಾನು ಬೇರೆಯವ್ರಿಗೆ ನೆಕ್ಸ್ಟ್ ಟೈಮ್ ಅಲ್ಲಿ ಯಾವ ರೀತಿ ಮಾಡಬಹುದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಜಸ್ಟ್ ಈಗ ನಾವೇ ಯಾವ ರೀತಿ ಸೆಲ್ಫ್ ಮಾಡ್ಕೊಳ್ಳೋದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಎಫೆಕ್ಟಿವ್ ಕೊಡೋದು, ಗೋಲ್ಡ್ ಕೊಡುತ್ತೆ, ಹಾಗೂ ಪರ್ಲ್ ಕೊಡುತ್ತೆ, ಹಾಗೂ ವೈನ್ ಫೇಶಿಯಲ್ ಕಿಟ್ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಮೂರು ನನಗೆ ತುಂಬಾ ಇಷ್ಟ. ಅಂದ್ರೆ ಫಂಕ್ಷನ್ಸ್ಗೆ ಏನಾದ್ರೂ ಪಾರ್ಟಿಗಳಿಗೆ ಹೋಗ್ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಗ್ಲೋ ಬೇಕು ಅಂದ್ರೆ ನೀವು ಖಂಡಿತ ಇದನ್ನ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಸ್ಯಾಚೆಟ್ ಗಳೆಲ್ಲ ಸಿಗುತ್ತೆ ಅಂತ ಹೇಳಿದ್ನಲ್ವಾ, ಏನಿಲ್ಲ ಅಂದ್ರೆ ನಿಮ್ಗೆ ಒಂದು 200 ರುಪೀಸ್ ಅಲ್ಲಿ ಸ್ಯಾಚೆಟ್ ಸಿಗುತ್ತೆ. ನಿಮ್ಗೆ ಟ್ಯೂಬ್ಸ್ ಬೇಕು ಅಂತಂದ್ರೆ ನಿಮ್ಮ ಇದಕ್ಕೆ ಬಜೆಟ್ಗೆ ಯಾವ ತರ ಬೇಕು ನಿಮ್ಗೆ ಎಲ್ಲದೂ ಸಿಗುತ್ತೆ. ಒಟ್ಟು ಕೆಮಿಕಲ್ಸ್ ಜಾಸ್ತಿ ಇಲ್ದಿದ್ದಂಥದ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಜಸ್ಟ್ ಹಾಗೆ ಮಾಡ್ತಾ ಇದ್ದೀನಿ. ಈ ಕೆಲವ್ರಿಗೆ ತುಂಬಾ ಡಾರ್ಕ್ ಸರ್ಕಲ್ಸ್ ಎಲ್ಲ ಇರತ್ತ, ನೀಟಾಗಿ ಮಸಾಜ್ ಕೊಡ್ಬೇಕು. ನಾವು ಏನೇ ಮಸಾಜ್ ಮಾಡಬೇಕು ಅಂದ್ರು ಕೂಡ ನೀಟಾಗಿ ನಾವು ಅಪ್ಪರ್ ಆಗಿ ಮಾಡ್ತಾ ಇರ್ಬೇಕು. ಸ್ಕಿನ್ ಟೈಟ್ನಿಂಗ್ ಆಗುತ್ತೆ, ಮತ್ತೆ ರಿಂಕಲ್ಸ್ ಕಡಿಮೆ ಆಗುತ್ತೆ, ಮತ್ತೆ ನ್ಯಾಚುರಲ್ ಲುಕ್ ಕೊಡುತ್ತೆ. ಏಜ್ ತುಂಬಾ ಮುಂದೆ ಹೋಗ್ಬೇಕು ಅಂದ್ರೆ ಕಂಪಲ್ಸರಿ ನಮ್ಗೆ ಈ ತರ ಮಸಾಜ್ಗಳ ಅವಶ್ಯಕತೆ ಇರುತ್ತೆ.
ಕೆಲವ್ರಿಗೆ ಹಣೆ ಮೇಲೆ ತುಂಬಾ ಬ್ಲ್ಯಾಕ್ ಆಗಿರುತ್ತೆ, ಕೆಲವ್ರಿಗೆ ಬಂಗು ಅಂತ ಹೇಳ್ತೀವಲ್ಲ, ಸೊ ಹಣೆ ಮೇಲೆ, ಕೆನ್ನೆ ಮೇಲೆ, ಚಿನ್ ಮೇಲೆ ಆ ತರ ಇರುತ್ತೆ. ಸೊ ನೀಟಾಗಿ ಈ ತರ ಮಸಾಜ್ ಕೊಡ್ಬೇಕು. ಜಸ್ಟ್ ಈ ತರ ನೋಡಿ, ಎರಡು ಕೈನ ಈ ತರ ಇಟ್ಕೊಂಡು ಜಸ್ಟ್ ಈ ತರ ಮಸಾಜ್ ಕೊಡ್ಬೇಕು. ಮತ್ತೆ ಐಬ್ರೋಸ್ಗೂ ಅಷ್ಟೇ, ತುಂಬಾ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಈ ತರ ನಾವು ಮಾಡೋದ್ರಿಂದ. ಮತ್ತೆ ಇಲ್ಲಿ ಪಾಯಿಂಟ್ ಇರತ್ತೆ, ಇಲ್ಲಿ ನಾವು ಪ್ರೆಷರ್ ಹಾಕಿ ನಾವು ಪಾಯಿಂಟ್ಗೆ ಫೇಶಿಯಲ್ ಮಾಡಿದಾಗ ಮತ್ತೆ ಮಸಾಜ್ ಕೊಟ್ಟಾಗ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಜಸ್ಟ್ ಈ ಪಾಯಿಂಟ್ಗಳಲ್ಲಿ. ಆಗಿದೆ 10 ಮಿನಿಟ್ಸ್, ನಾನು ಇಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಟೀಮಿಂಗು, ಸ್ಟೀಮಿಂಗ್ ತಗೊಳ್ಳೋಣ. ಸೊ ನಾನು ಇಲ್ಲಿ ಸ್ಟೀಮಿಂಗ್ ಆನ್ ಮಾಡಿದ್ದೀನಿ, ಸೊ ಸ್ಟೀಮಿಂಗ್ ತಗೋತಾ ಇದ್ದೀನಿ. ಸ್ಟೀಮಿಂಗ್ ತಗೊಳ್ಳೋದ್ರಿಂದ ತುಂಬ ಹೊಳಪಾಗುತ್ತೆ, ಹಾಗೂ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸು ಬೇಗ ಅಂದರೆ ಬೇಗ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಪನ್ ಫೋರ್ಸಸ್ನ ಕ್ಲೋಸ್ ಮಾಡಲಿಕ್ಕೆ ಸ್ಟೀಮಿಂಗ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಸ್ಟೀಮಿಂಗ್ ಆಗಿದೆ ನೋಡಿ, ಸ್ಟೀಮಿಂಗ್ ತಗೊಂಡಿದ್ದೀನಿ. ಈ ಥರ ನಾವು ಫುಲ್ಲು ಸ್ಟೀಮಿಂಗ್ ನಂತರ ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ರಿಮೂವರ್ ಟೂಲ್ ಬರುತ್ತೆ, ಅದರಿಂದ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮತ್ತು ವೈಟ್ ಹೆಡ್ಸ್ ರಿಮೂವ್ ಆಗಿ ಇದರಿಂದ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡ್ಕೋಬೋದು ಮತ್ತು ವೈಟ್ ಹೆಡ್ಸ್ ರಿಮೂವ್ ಮಾಡ್ಕೋಬೋದು. ಜಸ್ಟ್ ಇಲ್ಲಿ ನಾನು ತೋರಿಸ್ತಿದ್ದೀನಿ ಈ ಥರ, ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾಯಿಲ್ಲ, ಬಟ್ ಇಲ್ಲಿ ನೋಡ್ಬೋದು ಕಾಣಿಸ್ತಾ ಇದೆಯಾ ಈ ಥರ ಬಂದ್ಬಿಡುತ್ತೆ. ನನಗೆ ಆಲ್ಮೋಸ್ಟ್ ವೈಟ್ ಹೆಡ್ಸ್ ಇರೋದು, ಬ್ಲ್ಯಾಕ್ ಹೆಡ್ಸ್ ಇಲ್ಲ. ಸೊ ಈ ಥರ ನಾವು ನೀಟಾಗಿ ರಿಮೂವ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಕೆಲವ್ರಿಗೆ ತುಂಬ ಇರುತ್ತೆ, ತುಂಬ ಸ್ವಲ್ಪ ಪೇಯ್ನ್ ಆಗುತ್ತೆ. ಸೊ ಕೆಲವ್ರಿಗೆ ಈ ಹಣೆಗಳ ಹತ್ರ ಇರುತ್ತೆ. ಸೊ ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ, ನನ್ನ ಫೇಸಲ್ಲಿ ಏನೂ ಇಲ್ಲ. ಸೊ ಮೂಗ ಹತ್ರ ಮಾತ್ರ ನನಗೆ ಅಷ್ಟು ಸ್ವಲ್ಪ ವೈಟ್ ಹೆಡ್ಸ್ ಇರೋದು. ಇಲ್ಲೆಲ್ಲ ಕೆಲವ್ರಿಗೆ ವೈಟ್ ಹೆಡ್ಸ್ ಇರುತ್ತೆ, ಕೆಲವ್ರಿಗೆ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ. ನೀಟಾಗಿ ರಿಮೂವ್ ಮಾಡ್ಕೋಬೇಕು. ನಾವು ಸ್ಟೀಮಿಂಗ್ ಏನಕ್ಕೆ ತಗೋತೀವಿ ಅಂದರೆ, ಕೆಲವ್ರಿಗೆ ಓಪನ್ ಫೋರ್ಸಸ್ ಜಾಸ್ತಿ ಇರುತ್ತೆ, ಅದು ಕ್ಲೋಸ್ ಆಗತ್ತೆ. ನಾವು ಸ್ಕ್ರಬ್ಬಿಂಗ್ ಎಲ್ಲ ಮಾಡಿರ್ತೀವಲ್ಲ, ನೀಟಾಗಿ ಓಪನ್ ಫೋರ್ಸಸ್ಸು ಕ್ಲೋಸ್ ಆಗಿರಲ್ಲ. ಹಾಗಾಗಿ ಏನು ಮಾಡ್ತೀವಿ ಅಂದರೆ, ನೀಟಾಗಿ ನಾವು ಸ್ಟೀಮಿಂಗ್ ತೊಗೊಂಡಾಗ, ಸ್ಟೀಮಿಂಗ್ ತೊಗೊಂಡು ಈ ಥರ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದ್ರಿಂದ ನೀಟಾಗಿ ನಮ್ಮ ಓಪನ್ ಫೋರ್ಸಸ್ಸು ಕ್ಲೋಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನೀಟಾಗಿ ಏನು ಓಪನ್ ಫೋರ್ಸಸ್ ಇರುತ್ತಲ್ಲ, ಅದು ಇದು ನೀಟಾಗಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲವ್ರಿಗೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಆ ಥರ ಎಲ್ಲ ಇರುತ್ತಲ್ಲ, ಅದು ನೀಟಾಗಿ ಬಂದ್ಬಿಡುತ್ತೆ. ನೀಟಾಗಿ ಇಲ್ಲಿ ಕೆಲವ್ರಿಗೆ ಲೋಯರ್ ಚಿನ್ ಹತ್ರ ತುಂಬ ಇರುತ್ತೆ, ಜಸ್ಟ್ ತೋರಿಸ್ತೀನಿ ನಿಮಗೆ. ಜಸ್ಟ್ ನೋಡ್ಬೋದು ಅಷ್ಟು ಇಲ್ಲ, ಕಾಣಿಸ್ತಾ ಇದೆಯಾ ಸ್ವಲ್ಪ ಮಾತ್ರ ಇದೆ ಅಷ್ಟೇ. ಸೊ ಮುಖ ಎಲ್ಲ ಸ್ವಲ್ಪ ರೆಡ್ ಅನಿಸುತ್ತೆ, ಯಾಕಂದರೆ ಸ್ಟೀಮಿಂಗ್ ತೊಗೊಂಡು ಮಾಡೋದ್ರಿಂದ. ಹೇಳಿದ್ದೀನಲ್ಲ ವಿಟಮಿನ್ ಇ ಕ್ರೀಮು ಯೂಸ್ ಮಾಡ್ತಾ ಇದ್ದೀನಿ. ಇದು ನಾವು ಇವಾಗ ಫೇಶಿಯಲ್ ಆದಮೇಲೆ ಅಂದರೆ ಇವಾಗ ಏನಂತ ಹೇಳ್ತೀವಿ, ಸ್ಟೀಮಿಂಗ್ ಆಗಿ ನಾವು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಏನು ರಿಮೂವ್ ಮಾಡ್ತೀವೋ ಅದನ್ನ ಆದಮೇಲೆ ನಾವು ಇದನ್ನ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ಓಪನ್ ಫೋರ್ಸಸ್ ಎಲ್ಲ ನೀಟಾಗಿ ಇದು ಕ್ಲೋಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಇದರಲ್ಲಿ ಆಯಿಲ್ ಕೂಡ ಸಿಗುತ್ತೆ, ಹೇಳಿದ್ದೀನಿ ಆಲ್ರೆಡಿ ನನ್ನ ವಿಡಿಯೋದಲ್ಲಿ. ನೆಕ್ಸ್ಟ್ ಇದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮಗೆ ಆ ವಿಡಿಯೋ ಏನಾದರೂ ಬೇಕು ಅಂದರೆ ಸೊ ನೀವು ಚೆಕ್ ಮಾಡ್ಬೋದು. ಇದು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ.
ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಮಸಾಜಿಂಗ್ ಕ್ರೀಮು. ಸೊ ಇದನ್ನ ಮಸಾಜ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಆಗುತ್ತೆ. ಸೊ ಮಸಾಜ್ ಕ್ರೀಮಿಂದ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಹಾಗೂ ಓಪನ್ ಫೋರ್ಸಸ್ ಏನಿದೆ ಅದು ಫುಲ್ ಕಂಟ್ರೋಲಿಗೆ ಬರುತ್ತೆ. ಹಾಗೂ ತುಂಬ ನಾವು ಮಸಾಜ್ ಕೊಟ್ಟಾಗ ಏನಾಗುತ್ತೆ ಅಂದರೆ ತುಂಬ ನ್ಯಾಚುರಲ್ಲಾಗಿ ನಮ್ಮ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ, ಹಾಗೂ ಗ್ಲೋ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ತುಂಬ ಲೆಂತಿ ಆಗೋಯಿತು ವೀಡಿಯೋ, ಹಾಗಾಗಿ ನಾನಿಲ್ಲಿ ತುಂಬ ಫಾರ್ವರ್ಡ್ ಮಾಡಿದ್ದೀನಿ. ನಿಮಗೆ ಯಾರಿಗಾದರೂ ಸ್ಟೆಪ್ ಬೈ ಸ್ಟೆಪ್ ಬೇಕೇ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಬೇಕು ಅಂದರೆ ನಾನು ನಿಮಗೆ ಮಸಾಜ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ನಾನು ನೋಡ್ಬೋದು ಯಾವ ರೀತಿ ಮಸಾಜ್ ಕೊಡ್ತೀನಿ ಅಂತ. ಬಟ್ ನಾವೇ ಮಸಾಜ್ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರ ಮಸಾಜ್ ಕೊಟ್ಟರೆ ತುಂಬ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಒಮ್ಮೆ ನೀವು ಯಾರ ಹತ್ರನಾದರೂ ಮಾಡಿಸ್ಕೊಳ್ಳಿ. ಬಟ್ ಪಾರ್ಲರಲ್ಲಿ ಮಾಡಿಸ್ಕೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ಈ ಥರ ಅಂದರೆ ಫೇಶಿಯಲ್ ಕಿಟ್ಟನ್ನು ತೊಗೊಂಬಂದುಬಿಟ್ಟು ನಾವೇ ಮಾಡ್ಕೊಳ್ಳೋದ್ರಿಂದ ತುಂಬ ಅಮೌಂಟ್ ಸೇವ್ ಆಗುತ್ತೆ. ಎಸ್ಪೆಷಲಿ ಬಂದುಬಿಟ್ಟು ಅಮೌಂಟ್ ಸಿಕ್ಕಾಬಟ್ಟೆ ಅಂದರೆ ಅವರು ಏನು ಮಾಡ್ತಾರೆ ಅಂದರೆ ಎಲ್ಲ ಮ್ಯಾನ್ ಪವರ್ದು ಮತ್ತು ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ಲು ಎಲ್ಲ ನಮ್ಮ ಮೇಲೆ ಹಾಕ್ತಾರೆ. ಸೊ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಾಲ್ಕನೇ ಸ್ಟೆಪ್ ಬಂದ್ಬಿಟ್ಟು ಸೊ ಫೇಶಿಯಲ್ ಜೆಲ್ ಅಂತ. ಸೊ ಕಾಣಿಸ್ತಾ ಇದೆ ಅನ್ಸ್ಕೋತೀನಿ ಫೇಶಿಯಲ್ ಜೆಲ್ಲು. ಜಸ್ಟ್ ನಾವು ಇದನ್ನ ಅಪ್ಲೈ ಮಾಡ್ಕೊಡೋಣ. ತಗೊಂಡಿದ್ದೀನಿ ನೀಟಾಗಿ ಮಸಾಜ್ ಕೊಡ್ಬೇಕು. ಮಸಾಜ್ ಜೆಲ್ಲಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಗ್ಲೋ ಜಾಸ್ತಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನಾವು ಮಾಡೋದಕ್ಕಿಂತ ಹೇಳಿದ್ನಲ್ವ, ನಾವು ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರು ಮಾಡಿದಾಗ ತುಂಬಾ ರಿಲ್ಯಾಕ್ಸೇಷನ್ ಆಗುತ್ತೆ. ಎಸ್ಪೆಷಲಿ ಅದಕ್ಕೋಸ್ಕರನೇ ಪಾರ್ಲರ್ಗೆ ಹೋಗಬೇಕಾಗತ್ತೆ. ಅಕಸ್ಮಾತ್ ನಿಮ್ಮನೇಲಿ ಯಾರಾದರೂ ಇತ್ತು ಅಂದರೆ ಜಸ್ಟ್ ನೀವು ಮಸಾಜನ್ನು ಬೇರೆಯವ್ರ ಕೈಯಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಈ ಥರ ಮಾಡ್ಕೋಬೋದು. ಫೇಶಿಯಲ್ ಬಂದ್ಬಿಟ್ಟು ಆಫ್ಟರ್ 18 ಇಯರ್ಸ್ ಎಬೋ ಇರೋರು ಮಾತ್ರ ಯೂಸ್ ಮಾಡಬೇಕು, ಯಾಕಂದರೆ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡಿದ್ರೆ ಒಳ್ಳೇದಲ್ಲ. ಇದು ನಾನು ಆಲ್ಮೋಸ್ಟ್ ಹೇಳೋದಷ್ಟೇ, ಇದು ನಾನು ಜಸ್ಟ್ ಈ ರೀತಿನೂ ಮಾಡ್ಬೋದು ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟ್ ರೆಫರ್ ಮಾಡೋದೇ ಮನೇಲಿ ಇರುವಂತಹ ಇಂಗ್ರೀಡಿಯಂಟ್ಸ್ನ. ಇದು ಜಸ್ಟ್ ನೀವು ಬೇಕಂದ್ರೆ ಮಾಡ್ಕೋಬೋದು. ಕುತ್ತಿಗೆ ಹತ್ರ ಎಲ್ಲ ನೀಟಾಗಿ ಮಸಾಜ್ ಕೊಡ್ಬೇಕು. ನಾನು ಬೇರೆಯವರಿಗೆ ಮಾಡಿ ತೋರಿಸ್ತೀನಿ ಖಂಡಿತವಾಗ್ಲೂ, ಆವಾಗ ಯಾವ ರೀತಿ ಮಸಾಜ್ ಮಾಡ್ಕೋಬಹುದು ಅಂತ. ಜಸ್ಟ್ ಇದು ನಮ್ಮಷ್ಟಕ್ಕೆ ನಾವು ಮಾಡ್ಕೊಂಡಾಗ ನಿಮಗೆ ಮಸಾಜ್ ಯಾವ ರೀತಿ ಮಾಡೋದು ಅನ್ನೋದು ಅಷ್ಟು ಐಡಿಯಾ ಇರಲ್ಲ. ಸೊ ನೆಕ್ಸ್ಟ್ ನಾನು ಖಂಡಿತವಾಗ್ಲೂ ಮಸಾಜ್ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬ್ಯಾಕ್
ಮಸಾಜು ಬರುತ್ತೆ ಇದರಲ್ಲಿ. ತುಂಬಾ ರಿಲ್ಯಾಕ್ಸೇಷನ್ ಬೇಕು ಅಂದವರು ಖಂಡಿತ ಬ್ಯಾಕ್ ಮಸಾಜು ಮತ್ತೆ ತುಂಬಾ ಒಳ್ಳೇದು ಈ ತರ ಮಾಡಿಸ್ಕೊಳ್ಳೋದ್ರಿಂದ. ಕೆಲವರು ತುಂಬಾ ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಇರ್ತಾರೆ, ಆಫೀಸ್ಗೆ ಹೋಗೋರು, ಅವರೆಲ್ಲ ಖಂಡಿತವಾಗ್ಲು ಈ ತರ ಈ ಫೇಶಿಯಲ್ಗೆ ಜಾಸ್ತಿ ಹೋಗೋದು, ಯಾಕಂದ್ರೆ ಅವ್ರಿಗೆ ಅಷ್ಟು ಟೈಮ್ ಇರಲ್ಲ ಮಾಡ್ಕೊಳ್ಳೋ ಅಷ್ಟು. ಸೊ ಅಂಥವ್ರಿಗೆ ಯೂಸ್ಫುಲ್ ಆಗತ್ತೆ. ಸೊ ಆಗಿದೆ, ಒಂದು 20 ಮಿನಿಟ್ಸ್ ಆಗಿದೆ. ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫೇಸ್ ಪ್ಯಾಕ್ ಇದ ಹಾಕಿ ನಾವು ಕ್ಲೋಸ್ ಮಾಡೋಣ. ಸೊ ಫೇಸ್ ಪ್ಯಾಕ್ ಹಾಕೊಂತ ಇದೆ, ಈ ತರ ಗಟ್ಟಿ ಇರುತ್ತೆ. ನಾವು ರೋಸ್ ವಾಟರ್ ಹಾಕೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದು ಇಷ್ಟು ಒಣಗ್ಲಿಕ್ಕೆ ಬಿಡಬಾರ್ದು, ಒಂದು 90% ಒಣಗಿದಾಗ ನಾವು ನೀಟಾಗಿ ರಿಮೂವ್ ಮಾಡ್ಕೋಬೇಕಾಗತ್ತೆ. ಸೊ 90% ಒಣಗ್ಲಿ. ಸೊ ನೆಕ್ಸ್ಟ್ ವಾಶ್ ಮಾಡ್ಬೇಕಾಗತ್ತೆ. 90% ಒಣಗಿದೆ, ಇದಕ್ಕೆ ನಾನು ರೋಸ್ ವಾಟರ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ನಾವು ಒಣಗಿರೋದನ್ನ ನಾವು ರಿಮೂವ್ ಮಾಡಬಾರ್ದು. ಒರೆಸಿದ್ದೀನಿ, ನೀಟಾಗಿ ನಾನು ಫೇಸನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ನೀಟಾಗಿ ಫೇಸ್ ವಾಶ್ ಮಾಡಿದ್ದೀನಿ. ಜಸ್ಟ್ ನಾನು ಈ ಟವಲ್ನಿಂದ ಈ ಥರ ಆ ನೀರೇನಿದೆ ಅದು ನೀಟಾಗಿ ಪ್ರೆಸ್ ಮಾಡಿ ತೆಗಿತೆ. ನೋಡಿ ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ.
ಸೊ ನಾವು ಫೇಸನ್ನ ವಾಶ್ ಮಾಡಬೇಕಾದ್ರೆ ಯಾವುದೇ ಸೋಪು ಮತ್ತು ಫೇಸ್ ವಾಶನ್ನ ಬಳಸಬೇಡಿ. ಯಾಕೆ ಅಂದರೆ ಇದು ಸ್ವಲ್ಪ ಕೆಮಿಕಲ್ ಆಗಿರೋದ್ರಿಂದ ಕೆಲವರಿಗೆ ಮುಖ ರ್ಯಾಷಸ್ ಬರೋ ಚಾನ್ಸಸ್ಸು ಇರುತ್ತೆ. ನಿಮಗೆ ಬೇಕು ಅಂದರೆ ನೀವು ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು, ಇಲ್ಲ ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದು. ತುಂಬ ರಬ್ ಮಾಡೋದು ಬೇಡ, ಯಾಕಂದರೆ ಮತ್ತೆ ನಾವು ತುಂಬ ಮಸಾಜ್ ಕೊಟ್ಟಿರ್ತೀವಿ ಫೇಸ್ಗೆ. ತುಂಬ ಮೈಲ್ಡಾಗಿ ಫೇಸನ್ನು ವಾಶ್ ಮಾಡಿ, ಒಂದು ದಿನ ಮಾತ್ರ ಅಪ್ಲೈ ಮಾಡಬೇಡಿ. ನೆಕ್ಸ್ಟ್ ಬೇಕಾದ್ರೆ ಮಾರನೇ ದಿನ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ನೋಡಿ ಎಷ್ಟು ಗ್ಲೋ ಕೊಡುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಗ್ಲೋ ಕೊಡುತ್ತೆ. ಯಾವ ರೀತಿ ಪಾರ್ಲರಲ್ಲಿ ಮಾಡುವಂಥ ಫೇಶಿಯಲ್ನ ನಾವು ಮನೇಲೆ ಯಾವ ರೀತಿ ಮಾಡ್ಬೋದು ಅನ್ನೋದು. ಸೊ ವೆರಿ ಸಿಂಪಲ್, ನಮಗೆ ನಾವು ಟೈಮ್ ಕೊಟ್ಟಾಗ ನಾವು ಏನು ಬೇಕಾದರೂ ಮಾಡ್ಕೋಬೋದು. ಜಸ್ಟ್ ನಿಮಗೆ ಮಸಾಜ್ ಮಾಡಲಿಕ್ಕೆ ಅಷ್ಟು ಆಗಲಿಲ್ಲ ಅಂದರೆ ಸೊ ನಿಮಗೆ ಯಾವ ರೀತಿ ಮಸಾಜ್ ಬರುತ್ತೋ ಅದೇ ರೀತಿ ಪಾಲಿಸ್ಕೊಂಡ್ರೆ ಸಾಕು. ಬಟ್ ನೀವು ಏನೇ ಅಪ್ಲೈ ಮಾಡಬೇಕು ಅಂದ್ರೂ ಕೂಡ ನೀವು ಅಪ್ಪರ್ ಆಗಿ ರಿಮೂವ್ ಅಂದರೆ ಅಪ್ಲೈ ಮಾಡಬೇಕು, ಹಾಗೆ ಅಪ್ಪರ್ ಆಗಿ ರಿಮೂವ್ ಮಾಡಬೇಕು. ಇದನ್ನು ಒಂದನ್ನು ನೀವು ಫಾಲೋ ಮಾಡಿತ್ತು ಅಂದರೆ ಸಾಕು. ಸೊ ನೀವು ಇನ್ನೂ ಹೆಂಗಾಗಿ ಕಾಣಿಸ್ಬೋದು, ಕೆಲವ್ರಿಗೆ ಮುಖ ಎಲ್ಲ ರಿಂಕಲ್ಸ್ ಬರುತ್ತೆ ಅದನ್ನು ತಡೆಗಟ್ಬೋದು. ಸೊ ಕೆಲವ್ರಿಗೆ ಡಾರ್ಕ್ ಸರ್ಕಲ್ ಇರುತ್ತೆ ಅದನ್ನು ತಡೆಗಟ್ಕೋಬೋದು. ಮತ್ತು ಕೆಲವ್ರಿಗೆ ತುಂಬ ಓಪನ್ ಫೋರ್ಸಸ್ ಎಲ್ಲ ಇರುತ್ತಲ್ಲ, ಜಸ್ಟ್ ಇದನ್ನ ಫಾಲೋ ಅಪ್ ಮಾಡ್ತಾ ಬನ್ನಿ. ಸೊ ಈ ತರ ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡ್ತಾ ಅಂದ್ರೆ ಖಂಡಿತವಾಗಿ ನಿಮ್ಮ ಓಪನ್ ಫೋರ್ಸಸ್ ಆಗ್ಲಿ ಅಥವಾ ನೀವು ಮುಖದಲ್ಲಿರುವಂತಹ ನರಿಗೆಗಳಾಗ್ಲಿ ಸುಕ್ಕುಗಳಾಗ್ಲಿ ಅದು ಫುಲ್ಲು ಕಂಟ್ರೋಲ್ ಬರುತ್ತೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನಿಮಗೆ ತುಂಬ ಇಷ್ಟ ಆಯಿತು, ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂದರೆ ಖಂಡಿತ ಬೇರೆಯವ್ರಿಗೆ ಶೇರ್ ಮಾಡಿ. ತುಂಬ ಜನ ಶೇರ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ಹೀಗೆ ಇರಲಿ. ನೀವು ಹೆಚ್ಚೆಚ್ಚು ವಿಡಿಯೋಗಳನ್ನು ಲೈಕ್ ಮಾಡ್ತು ಹಾಗೂ ನೋಡ್ತು ಅಂದರೆ ಖಂಡಿತವಾಗ್ಲೂ ನಾನು ಇನ್ನೂ ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಮೇಯ್ನಾಗಿ ಬೇಕಾಗಿರೋದು ಅಂತಂದರೆ ಹೆಣ್ಮಕ್ಳಿಗೆ ಸೌಂದರ್ಯ. ಸೌಂದರ್ಯ ಎಷ್ಟೇ ಇದ್ದರೂ ಕೂಡ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು, ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಎಲ್ಲರ ಮೈಂಡಲ್ಲೂ ಇದ್ದೇ ಇರುತ್ತೆ. ಹಾಗೂ ಇವಾಗ ಗಂಡ್ಮಕ್ಳು ಏನು ಕಡಿಮೆ ಇಲ್ಲ, ಸೊ ಪಾರ್ಲರ್ಗೆ ಹೋಗ್ತಾರೆ, ಅವರು ಫೇಶಿಯಲ್ ಮಾಡಿಸ್ಕೋತಾರೆ, ಅವರು ಸುಂದರವಾಗಿ ಕಾಣಿಸ್ಬೇಕು ಅಂತ ಅವ್ರ ಮೈಂಡಲ್ಲೂ ಇರುತ್ತೆ. ಸೊ ಅವರುಗಳು ಇದನ್ನು ನಾನು ಹೇಳುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಬಂತು ಅಂದರೆ ಖಂಡಿತವಾಗಿ ಅವರು ಕೂಡ ತುಂಬ ಗ್ಲೋ ಆಗ್ಬೋದು, ನ್ಯಾಚುರಲ್ ಆಗಿ ಗ್ಲೋ ಆಗ್ಬೋದು. ಜಸ್ಟ್ ನಾನು ಇದು ಪಾರ್ಲರಲ್ಲಿ ಯಾಕೆ ಈ ರೀತಿ ಮಾಡ್ತಾರೆ ಅನ್ನೋದನ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ನಾನಂತೂ ಫೇಶಿಯಲ್ ತುಂಬ ರೇರ್ ಮಾಡೋದು, ವರ್ಷಕ್ಕೆ ಒಂದು ಸಲನೋ ಎರಡು ವರ್ಷಕ್ಕೆ ಒಂದು ಸಲನೋ ಮಾತ್ರ ಅಷ್ಟೇ ಮಾಡೋದು. ಸೊ ನಾನು ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಗ್ಲೋ ಆಗಿದ್ದೀನಿ, ತುಂಬ ನ್ಯಾಚುರಲ್ ಆಗಿ. ಏಜ್ ಆದ್ರೂ ಕೂಡ ತುಂಬ ಏಜ್ ಚಿಕ್ಕವ್ರ ಥರ ಕಾಣಿಸ್ಬೇಕು ಅಂದರೆ ಖಂಡಿತ ನಿಮ್ಮ ಮನೆಯಲ್ಲಿರುವಂತಹ ಇಂಗ್ರೀಡಿಯಂಟ್ಸ್ನ ನೀವು ಬಳಸ್ಕೊಂಡು ಖಂಡಿತವಾಗಿಯೂ ನೀವು ತುಂಬ ಗ್ಲೋ ಹಾಕ್ಬೋದು. ನೀವು ನಿಮಗೆ ಮಾತ್ರ ಟೈಮ್ ಕೊಟ್ಟಾಗ ಮಾತ್ರ ಆಗುತ್ತೆ ಅದು. ನಾವು ಒಂದಿನ ಮಾಡಿಬಿಟ್ಟು ಚೆ ಇನ್ನು ವೈಟ್ನಿಂಗ್ ಆಗಲಿಲ್ಲ ಮತ್ತು ಹಾಗೆ ಇದ್ದೀವಿ ಅನ್ನೋದನ್ನ ಮಾತ್ರ ಸ್ಕಿಪ್ ಮಾಡಬೇಡಿ. ನಿಮಗೆ ನೀವು ಚೇಂಜಸ್ ಕಾಣಿಸ್ಬೇಕು ಅಂದರೆ ಅಟ್ಲೀಸ್ಟ್ ಒಂದು ವೀಕ್ ಆದರೂ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ನೀವು ಕಂಪಲ್ಸರಿ ನೀವು ಗ್ಲೋ ಆಗ್ತೀರಾ, ವೈಟ್ನಿಂಗ್ ಬರ್ತೀರಾ, ನಿನ್ನ ಚಿಕ್ಕವ್ರ ಥರ ಕಾಣಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ, ಲವ್ ಯು ಆಲ್.